Yes, well, good morning, my dear students. Welcome back to Kannada class. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣ ಜಯ. ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ವಿಷಯ ಕನ್ನಡ 7ನೇ ತರಗತಿಯವರಿಗೆ ಪೂರಕ ಪಾಠ ಮೊದಲನೆಯ ಪಾಠ ಯಾವುದು? ಬಸವಣ್ಣನವರ ಜೀವನ ದರ್ಶನ ಅಲ್ವಾ. ಇವರ ಪಾಠವನ್ನು ನಾವು ಪ್ರಾರಂಭ ಮಾಡಿದ್ವಿ. ಈ ಪಾಠವನ್ನ ತಮ್ಮ ಬಸವಣ್ಣರ ಜೀವನ ದರ್ಶನವನ್ನು ಆಧರಿಸಿ ತಮ್ಮ ಲೇಖನದಲ್ಲಿ ಬಸವಣ್ಣನವರ ತತ್ವ ಜೀವನ ದರ್ಶನವನ್ನೇ ವ್ಯಕ್ತಪಡಿಸಿರುವಂತಹ ಡಾಕ್ಟರ್ ಎಲ್ ಬಸವರಾಜು ಇವರ ಕವಿ ಪರಿಚಯವನ್ನ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡಿದ್ವಿ. ಹಾಗೂ ಬಸವಣ್ಣನವರ ವಚನಗಳ ಕುರಿತು ಕೆಲವೊಂದಿಷ್ಟು ಮಾಹಿತಿ ವಿವರಣೆಯನ್ನ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಹಾಗೂ ಬಸವಣ್ಣನವರ ಜೀವನದ ಕೆಲವು ಮಾಹಿತಿಯನ್ನ ನಾನು ನಿಮ್ಗೆ ವಿಡಿಯೋದಲ್ಲಿ ಹಾಕಿದ್ದೆ ಅಲ್ವಾ. ನೀವೆಲ್ಲರೂ ಅದನ್ನ ನೋಡಿರ್ತೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಅರ್ಥ ಆಗ್ತಿದ್ಯಾ? ಬನ್ನಿ ನೋಡೋಣ. ಹಾಗಾದ್ರೆ ಹಿಂದಿನ ತರಗತಿಯಲ್ಲಿ ಬಸವಣ್ಣನವರ ಜೀವನ ಮತ್ತು ಅವರ ತತ್ವಗಳನ್ನ ಚರ್ಚಿಸುತ್ತಾ ವಿವರಣೆಯನ್ನು ನೀಡುತ್ತಾ ಮುಂದೆ ಸಾಗೋಣ. ಬಸವಣ್ಣನವರ ಜೀವನ ದರ್ಶನ ಅಲ್ವಾ ಪೂರಕ ಪಾಠ ಒಂದು. ಬಸವಣ್ಣನವರ ಜೀವನ ದರ್ಶನ ಇದನ್ನ ಬರೆದಂತಹವರು ಯಾರು? ಈ ಲೇಖನವನ್ನ ಡಾಕ್ಟರ್ ಎಲ್ ಬಸವರಾಜು. ಪೂರಕ ಪಾಠ ಎಸ್. ಪ್ರೀತಿ ವಿದ್ಯಾರ್ಥಿಗಳೇ, ಬಸವಣ್ಣನವರು ವಿಶ್ವವಿಖ್ಯಾತಿಯನ್ನ ಪಡೆದಿದ್ದಾರೆ ಅಲ್ವಾ ನಮ್ಮ ಬಸವಣ್ಣನವರು. ಹಾಗೆ ಅವರು ಅಮರ ಜ್ಯೋತಿ, ಸಮಾಜ ಸುಧಾರಕರಾಗಿ ಸಮಾಜ ಮುಖಿಯಾಗಿ ತಮ್ಮ ಜೀವನವನ್ನ ನಡೆಸಿರುವಂತಹ ಬಸವಣ್ಣನವರು ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರವನ್ನು ತ್ಯಜಿಸಿ ಇಂದು ಶಿಲೆಯಾಗಿ ನಿಂತಿದ್ದಾರೆ ಅಲ್ವಾ ನಮ್ಮ ಬಸವಣ್ಣನವರು. ಬಸವಣ್ಣರ ಹಿಂದಿನ ವಚನವನ್ನ ನಾನು ನಿಮ್ಗೆ ಹಿಂದಿನ ತರಗತಿಯಲ್ಲಿ ಒಂದು ವಚನವನ್ನು ಹೇಳಿದ್ದೆ ಅಲ್ವಾ. ಹಿಂದಿನ ತರಗತಿಯಲ್ಲಿ ಅವರು ಏನ್ ಹೇಳಿದ್ದಾರೆ? ಹಿಂದಿನ ತರಗತಿಯಲ್ಲಿ ಒಂದು ವಚನವನ್ನ ಹೇಳ್ತೀನಿ. ಏನ್ ಹೇಳಿದ್ದಾರೆ ಅವರು? ಶ್ರೀಮಂತರು ಏನೇನ್ ಮಾಡ್ತಾರೆ, ಬಡವರು ಏನ್ ಮಾಡ್ಲಿಕ್ಕೆ ಸಾಧ್ಯ, ಉಳ್ಳವರು ಏನ್ ಮಾಡ್ತಾರೆ, ಬಡವರಾದವರು ಏನ್ ಮಾಡ್ತಾರೆ, ತಮ್ಮ ವಚನದಲ್ಲಿ ಸಹಜವಾಗಿ ವ್ಯಕ್ತವನ್ನು ಪಡಿಸಿದ್ದಾರೆ ನೋಡಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ ಕಾಲೇ ಕಂಬ ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕಳಿವಿಲ್ಲ. ನೋಡಿ, ಬಸವಣ್ಣನವರು ತಮ್ಮ ವಚನದಲ್ಲಿ ಉಳ್ಳವರು ಶಿವಾಲಯವನ್ನ ಕಟ್ತಾರೆ, ಬಂಗಲೆಗಳನ್ನ ಕಟ್ತಾರೆ, ನಾನು ಬಡವನಯ್ಯ, ನಾನೇನು ಮಾಡ್ಲಿ, ನನ್ನ ಕೈಯಿಂದಲ್ಲಿ ಶಿವ ದೇವಾಲಯನ ಕಟ್ಟಲಿಕ್ಕೆ ಸಾಧ್ಯ, ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ, ನನ್ನ ಕಾಲಿದೆಯಲ್ಲ, ನನ್ನ ಕಾಲು ಶಿವನ ದೇಗುಲಕ್ಕೆ ಕಂಬ, ಶಿವನ ದೇವಸ್ಥಾನ ನಿರ್ಮಿಸಿದಕ್ಕೆ ನನ್ನ ಕಾಲೇ ಕಂಬ, ನನ್ನ ದೇಹವೇ ಶಿವನ ದೇಗುಲ, ಆ ಶಿವನ ದೇಗುಲಕ್ಕೆ ಮೇಲೆ ಕಳಸವನ್ನು ಇಡ್ತೀವಲ್ಲ ಅದನ್ನ ಶಿರವನ್ನ ಕಳಸವಯ್ಯ ಅಂತ ಹೇಳಿ ಬಸವಣ್ಣನವರು ತಮ್ಮ ವಚನದಲ್ಲಿ ತುಂಬಾ ಚೆನ್ನಾಗಿ ವ್ಯಕ್ತವನ್ನ ಪಡಿಸಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ, ಬಸವಣ್ಣನವರು 12ನೇ ಶತಮಾನದ ಸಹಜ ಬದುಕಿನಲ್ಲಿ ಇದ್ದಾಗಲೇ ಮುಂದಿನ ಶತಮಾನದ ಪ್ರಸ್ತುತ ಬದುಕಿನ ಬಗ್ಗೆ ದಾರಿದೀಪವಾಗುವಂತಹ ಹಾಸುವಕ್ಕಾಗಿ ತಮ್ಮ ಸಹಜ ಮಾತಿನಲ್ಲಿಯೇ ತಮ್ಮ ವಚನಗಳಲ್ಲಿ ಮುತ್ತಾಗಿ ಜೀವನದ ದರ್ಶನವನ್ನು ಜೀವನದ ತತ್ವಗಳನ್ನ ವ್ಯಕ್ತಪಡಿಸಿದ್ದಾರೆ ಅಲ್ವಾ. ಅದಕ್ಕಾಗಿ ಅವರು ಮತ್ತೊಂದು ವಚನದಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬಟ್ ಒಂದು ಸಣ್ಣ ವಿಟಿ ಇದೆ, ಈ ವಿಟಿಯನ್ನ ನೋಡ್ಕೊಂಡು ಬಸವಣ್ಣನವರ ವಚನಗಳು
ಹನ್ನೆರಡನೇ ಶತಮಾನದ ಸಹಜ ಬದುಕಿನಲ್ಲೇ ಮುಂದಿನ ಶತಮಾನಗಳ ಪ್ರಸ್ತುತ ಜಗತ್ತಿಗೆ ಹಾಸುಹೊಕ್ಕಾಗಿ ದೀಪವಾಗುವ ಜೀವನದ ತತ್ವವನ್ನು ಸರಳ ಆಡುಮಾತಿನ ವಚನವನ್ನೇ ಮುತ್ತಾಗಿ ಜೋಡಿಸಿ ಹೇಳಿರುವ ಬಸವಣ್ಣನವರು, ಕಳ್ಳತನ ಬೇಡ, ಕೊಲ್ಲಬೇಡ, ಸುಳ್ಳು ಹೇಳುವುದು ಬೇಡ, ಇಂತಹ ಹೀನ ಕೃತ್ಯಗಳಿಂದ ದೂರವಿದ್ದು ಅಂತರಂಗವನ್ನು ಶುದ್ಧಗೊಳಿಸಿದರೆ ಬಹಿರಂಗ ತನಗೆ ತಾನೇ ಶುದ್ಧಿಯಾಗಿ ಪರಮಾತ್ಮನ ಸಾಕ್ಷಾತ್ಕಾರವಾಗುವುದು ಎನ್ನುತ್ತಿದ್ದಾರೆ ಈ ವಚನದಲ್ಲಿ. Yeah.
ಬೇಡ ಅನ್ಯರಿಗ ಸಹ ಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಕೂಡಲ ಸಂಗಮ ದೇವ. ಕಳ್ತನ ಮಾಡಬೇಡ, ಸುಳಿತನ ಮಾಡಬೇಡ, ಮೋಸ ಮಾಡಬೇಡ, ವಂಚನೆ ಮಾಡಬೇಡ, ಕೊಲೆ ಮಾಡಬೇಡ, ಇನ್ನೊಬ್ಬರನ್ನ ನೋಡಿ ಅಸಹ್ಯ ಪಡಬೇಡ, ನಿನ್ಕಿಂತ ಕೆಳಗಿರೋರು ನೋಡಿ ಕೀಳಾಗಿ ಕಾಣಬೇಡ. ಅಲ್ಲೋ ಬಸವಣ್ಣವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಸಮಾಜದಲ್ಲಿರುವಂತಹ ಜಾತಿ ಪದ್ಧತಿ, ಅನಿಷ್ಟ ಪದ್ಧತಿ, ಸತಿಸಾಗಮನ ಪದ್ಧತಿ, ಕಂದಾಚಾರ ಪದ್ಧತಿ, ಸತಿಸಾಗಮನ ಪದ್ಧತಿ ಆಗಿರ್ಬೋದು, ದೇವದಾಸಿ ಪದ್ಧತಿ, ಇವೆಲ್ಲವನ್ನು ವಿರೋಧಿಸಿದ್ದಾರೆ ಅಲ್ವಾ. ಜಾತಿ ಪದ್ಧತಿಯನ್ನು ವಿರೋಧಿಸುತ್ತಿದ್ದಾರೆ, ಕೆಲವೊಂದು ಮೂಢನಂಬಿಕೆಗಳನ್ನು ಅವರು ವಿರೋಧಿಸಿದ್ದಾರೆ. ಹೀಗೆ ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಜೀವಿಸಿ ಸಮಾಜಮುಖಿಯಾಗಿ ಸಮಾಜವನ್ನ ಬದಲಾವಣೆ ಮಾಡುವಂತಹ ಕೆಲಸವನ್ನ ನಮ್ಮ ಬಸವಣ್ಣನವರು ಮಾಡ್ತಾ ತಮ್ಮ ವಚನಗಳನ್ನ ವ್ಯಕ್ತಪಡಿಸಿದ್ದಾರೆ. ಜೇಡರ ದಾಸಿಮಯ್ಯ, ಅಕ್ಕಮಹಾದೇವಿ, ಅಂಬಿಗನ ಚೌಡಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ, ಹೀಗೆ ಹಲವಾರು ವಚನಕಾರರು ಬಂದು ಅವರವರು ತಮ್ಮ ಅನುಭವಗಳನ್ನ, ತಮ್ಮ ಜೀವನ ದರ್ಶನಗಳನ್ನ ತಮ್ಮ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಆದರೆ ಬಸವಣ್ಣನವರು ತಮ್ಮ ವಚನದಲ್ಲಿ ಇವೆಲ್ಲವೂ ಇದೆ ಅಲ್ವಾ. ಬಸವಣ್ಣನವರ ವಚನಗಳಲ್ಲಿ ಜೀವನದ ಆ ಹುಟ್ಟಿನಿಂದ ಹಿಡಿದು ಕೊನೆಯವರೆಗೆ ಸಾಯುವವರೆಗೆ ಅಲ್ವಾ, ಅಲ್ಲಿ ತಾಯಿಯ ಗರ್ಭದಿಂದ ಹುಟ್ಟುವ ಮಗು ಬೆಳೆದು ದೊಡ್ಡವನಾಗಿ ತಾನು ಕರ್ತವ್ಯಗಳನ್ನ ನಿರ್ವಹಿಸಿ ಕೊನೆಗೆ ಆತ ಮಣ್ಣಿನಲ್ಲಿ ಮಣ್ಣಾಗುವಂತಹ ಸಮಯದಲ್ಲೂ ಸಹ ಹಲವಾರು ವಚನಗಳಲ್ಲಿ ತಮ್ಮ ಜೀವನದ ಅನುಭವಗಳನ್ನು ವ್ಯಕ್ತಪಡಿಸಿದ್ದಾರೆ ಪ್ರೀತಿಯ ವಿದ್ಯಾರ್ಥಿಗಳೇ. ಓಕೆ, ಹಾಗಾದರೆ ನಾವು ತರಗತಿಗೆ ಹೋಗೋಣ. ಮೊದಲು ನಾನು ಬಸವಣ್ಣನವರ ಈ ಒಂದು ಜೀವನ ದರ್ಶನದ ಪಾಠವನ್ನು ಸಂಪೂರ್ಣವಾಗಿ ಓದ್ತೀನಿ, ಓದಿದ ನಂತರ ಅದರ ವಿವರಣೆಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಪೂರಕ ಪಾಠ ಒಂದು, ಬಸವಣ್ಣನವರ ಜೀವನ ದರ್ಶನ, ಡಾಕ್ಟರ್ ಎಲ್ ಬಸವರಾಜು. ಶಿವಶರಣ ಪಂಥರಲ್ಲಿ ಪ್ರಮುಖರೆಂದರೆ ಬಸವಣ್ಣನವರು. ಅವರ ಜೀವನ ಒಂದು ಅಮರ ಜ್ಯೋತಿ. ಅದರ ದಿವ್ಯ ಪ್ರತಿಭೆಯಲ್ಲಿ ಹಲವಾರು ಶತಮಾನಗಳ ಕೋಟ್ಯಾಂತರ ಮುಮುಕ್ಷಗಳು ಸನ್ಮಾರ್ಗಗಳನ್ನು ಕಂಡುಕೊಂಡು ಕೃತಾರ್ಥರಾಗಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಂತೂ ಆ ಜೀವ ಜ್ಯೋತಿಯ ಪ್ರಭಾವ ಅಷ್ಟಿಷ್ಟಲ್ಲ. ಬಾಗೇವಾಡಿಯ ಮಾದಿರಾಜನೆಂಬ ಸ್ವದೀಪ್ರಾನ ಧರ್ಮ ಪತ್ನಿ ಮಾದಾಂಬೆಯ ಗರ್ಭದಲ್ಲಿ ಬಸವಣ್ಣನವರು ಚಿಪ್ಪಿನಲ್ಲಿ ಮುತ್ತು, ಕೊಳದಲ್ಲಿ ಕಮಲವು, ಕೇದಿಗೆಯಲ್ಲಿ ಪರಿಮಳವು ಹುಟ್ಟುವಂತೆ ಶಿವನ ಶಿಶುವಾಗಿ ಜನಿಸಿದರು. ನೋಡಿ, ಆ ಬಸವ ಶಿಶು ಸುಮುಹೂರ್ತವೇ ಗಂಡು ರೂಪವಾದಂತೆ ಇತ್ತು. ಆ ಮಗು ಹೆತ್ತವರಿಗೆ ಮುದ್ದಾಗಿ, ಎತ್ತಿಕೊಂಡವರಿಗೆ ಸುಖದ ಸಂಪತ್ತಾಗಿ ಬೆಳೆಯಿತು. ಏಳೆಂಟರ ವಯಸ್ಸಿನಲ್ಲಿ ಉಪನಯನವಾಯಿತು. ಉಪನಯನವಾದ 2 ವರ್ಷದಲ್ಲಿ ಬಸವಣ್ಣನವರ ತಂದೆ ತಾಯಿಗಳಿಬ್ಬರೂ ಸತ್ತು ಹೋದರು. ತಬ್ಬಲಿಯಾದ ಬಸವಣ್ಣನವರು 6 ವರ್ಷಗಳ ಕಾಲ ತಮ್ಮ ಮುತ್ತಜ್ಜಿಯ ರಕ್ಷಣೆಯಲ್ಲಿದ್ದರು. ಅವರು 16 ವರ್ಷದ ಹರೆಯದಲ್ಲಿ ತಮ್ಮ ಯೌವನವು ಶಿವಪೂಜೆಯಲ್ಲಿ ಸವೆಯಬೇಕೆಂದು, ಆದರೆ ಶಿವಭಕ್ತಿಯು ಕರ್ಮವು ಎಂದು ಒಂದೇಯಾಗಿರದೆಂದು ನಿಶ್ಚಯಿಸಿ ಪರಮ ವೈರಾಗ್ಯ ಮೂರ್ತಿಯಾಗಿ ಕರ್ಮಲತೆಯಂತಿದ್ದ ಜನಿವಾರವನ್ನು ಕಳೆದು ಬಿಸಿಟ್ಟು ಹೊತ್ತಿನ ಗಂಟಲನ್ನು ಬಿಗಿಯುವಂತಿದ್ದ ಮೌಂಜಿಯನ್ನು ಹರಿದು ಬಿಸಿಟ್ಟು ನವ್ಯದು ಕೂದಲನ್ನು ತೆಗೆದಿಟ್ಟು ದಿವ್ಯ ವಸ್ತ್ರವನ್ನು ಹೊದ್ದು ಮನೆಯ ನೆಳಲನ್ನು ನೆನೆಯದೆ ಐಶ್ವರ್ಯವನ್ನು ಲೆಕ್ಕಿಸದೆ ವೃತ್ತಿಯನ್ನು ವಿಚಾರಿಸದೆ ಬಂಧು ಬಳಗವನ್ನು ಬಗೆಯದೆ ಊರಿನವರನ್ನು ನೋಡದೆ ಬಾಗೇವಾಡಿಯನ್ನು ಬಿಟ್ಟು ಹೊರಟರು. ಪೂರ್ವ ದಿಕ್ಕಿಗೆ ನಡೆದು ಸ್ವಲ್ಪ ದೂರದಲ್ಲೇ ಇದ್ದ ಮಲಪ್ರಹರಿ ಕೃಷ್ಣವೇಣಿ ನದಿಗಳ ಸಂಗಮ ಸ್ಥಾನದಲ್ಲಿ ಕೂಡಲ ಸಂಗಮನೇಶ್ವರನಿರುವ ಕಪ್ಪಡಿಯ ಸಂಗಮವನ್ನು ತಲುಪುವರು. ಅಣ್ಣನವರು ಚಿಂತನ ಮಾಡುತ್ತಾ ಕುಳಿತಿರುವ ಕೂಡಲ ಸಂಗಮದ ಸ್ಥಾನಾಧಿಪತಿಗಳಾದ ಈಶಾನ ಗುರುಗಳು ಬಂದು ಆ ಬಸವಣ್ಣನವರ ಯೋಗ ನಿದ್ರಾಮುದ್ರಿತ ಅರ್ಧ ನಿಮಿಲಿತ ನಯನಗಳನ್ನು ಕಂಡು
ಕಾರಣೀಕರಣರೆಂಬ ಕಾರಣಿಕನಿಕರೆಂಬರೆಂದು ನಿಶ್ಚಯಿಸಿ ಬಳಿ ಸಾರಿ, ಅಯ್ಯ ನೀನೆಲ್ಲಿಗೂ ಹೋಗಬೇಡ, ಏನನ್ನೂ ಚಿಂತಿಸಬೇಡ, ಸಂಗಮನೇಶ್ವರನಿಗೆ ಹೊಸ ಹೂಗಳನ್ನು ತಿಳಿಯ ಗವಣಿಯನ್ನು ತಂದು ನಿತ್ಯವೂ ಪೂಜೆ ಮಾಡಿ ಪ್ರಸಾದ ಕಾಯಕನಾಗಿ ಸುಖವಾಗಿರು ಎನ್ನುವರು. ಆ ಮಾತಿಗೆ ಬಸವಣ್ಣನವರು ಒಪ್ಪಿ ಶ್ರೀ ಕೂಡಲ ಸಂಗಮೇಶ್ವರ ಪಾದಕಮಲದಲ್ಲಿ ತುಂಬಿಯಾಗಿದ್ದರು. ಕಪ್ಪಡಿ ಸಂಗಮೇಶ್ವರದಲ್ಲಿಯೇ ಸಂಗಮೇಶ್ವರನ ಪಾದ ಸೇವೆ ಮಾಡಿಕೊಂಡು ಇರುವ ಆಶೆ ಬಸವಣ್ಣನವರಿಗೆ. ಆದರೆ ಇರಗೂಡು ಸಂಗಮೇಶ್ವರ ಮಂಗಳವಾಡಕ್ಕೆ ಹೋಗೆಂದು ಮತ್ತೆ ಮತ್ತೆ ಒತ್ತಾಯ ಮಾಡಿದಂತೆ ಭಾಸವಾಗಿತ್ತು. ಬಸವಣ್ಣನವರು ಹೋಗಲಾರದೆ ವಿರಹ ವೇದನೆಯಿಂದ ನೊಂದು ಆಗಲಿ, ಸಂಗಮ ನನಗಂತೂ ಪೂಜಿಸಿಕೊಂಡಿರಲು ಅವಕಾಶ ಕೊಡುತ್ತಿಲ್ಲ, ಮಂಗಳವಾಡಕ್ಕೆ ಹೋಗಿದ್ದು ಸದಾ ನನ್ನನ್ನು ಪೀಡಿಸುತ್ತಿರುವನು, ಆ ಮಾತಿನ ಪ್ರಕಾರ ಹೋಗಿ ನೋಡುತ್ತೇನೆ, ಹೇಗಿದ್ದರೂ ಅಪರಿಚಿತ ದೇಶವೆಂದು ಹೆದರಬೇಕಾಗಿಲ್ಲ, ಅಕ್ಷರ ಜ್ಞಾನವಿದೆ, ಅದನ್ನೇ ಮಾರಿ ಬಂದ ಹಣದಿಂದ ಶಿವಭಕ್ತರಿಗೆ ಸೇವೆಯನ್ನು ಸಲ್ಲಿಸಿ ಪ್ರಸಾದವನ್ನು ಪಡೆಯುತ್ತೇನೆ ಎಂದು ನಿರ್ಧರಿಸಿದರು. ಬಸವಣ್ಣನವರಿಗೆ ಸಂಗಮನ ಕರುಣವೇ ಬೆಂಬಲವಾಯಿತು, ಸಂಗಮನ ಧ್ಯಾನವೇ ಸಂಗಡವಾಯಿತು. ಸಂಗನವಾಡಿದ ಮಾತುಗಳನ್ನೇ ಮತ್ತೆ ಮತ್ತೆ ಮನದೊಳಗೆ ನೆನೆಯುತ್ತಾ ನಡೆದ ಆಯಾಸವನ್ನು ಮರೆತು ಮಂಗಳವಾಡವನ್ನು ತಲುಪಿ ಬಿಜ್ಜಳನ ಅರಮನೆಯ ಕಡೆ ನಡೆದು ಕರ್ಣಶಾಲೆಗೆ ಬಂದು ಕುಳಿತಿದ್ದರು. ಆ ಸಮಯಕ್ಕೆ ಸರಿಯಾಗಿ ತನ್ನ ಮೇಲೆ ಉಳಿದಿರುವ ರಾಜಧನದ ವಿವರಣೆಯನ್ನು ಕೇಳಲು ಅಲ್ಲಿಗೆ ಬಂದ ಭಂಡಾರಿ ಸಿದ್ಧ ದಂಡಾಧಿಪತಿಯನ್ನು ಕರ್ಣಿಕರು ತಪ್ಪು ಲೆಕ್ಕದಿಂದ ಮೋಸ ಹೋಗುತ್ತಿದ್ದುದನ್ನು ಬಣ್ಣಿಸುವರು. ಬಸವಣ್ಣನವರು ಗಮನಿಸಿ ಮಧ್ಯಪ್ರವೇಶಿಸಿ ಸರಿಯಾದ ಲೆಕ್ಕವನ್ನು ತೋರಿಸಿ ಆಗುತ್ತಿದ್ದ ಅಪಾರ ನಷ್ಟದಿಂದಲೂ ಸಂಭವಿಸುತ್ತಿದ್ದ ರಾಜಗೃಹದಿಂದಲೂ ಸಿದ್ಧ ದಂಡಾಧಿಪತಿಯನ್ನು ಪಾರು ಮಾಡುವರು. ಗಣಿತ ಶಾಸ್ತ್ರದಲ್ಲಿ ಅಸದೃಶ್ಯ ನೈಪುಣ್ಯವನ್ನು ಪ್ರದರ್ಶಿಸಿದ ಯುವಕನಾದ ಬಸವಣ್ಣನವರ ಮೇಲೆ ಸಿದ್ಧ ದಂಡಾಧಿಪತಿಗೆ ಮಮತೆ ಬಂದು ಅವರನ್ನು ಕರೆತಂದು ರಾಜನಿಗೆ ಕಾಣಿಸಿ ಭಂಡಾರಕ್ಕೆ ಮರಿ ಭಂಡಾರಿಯನ್ನಾಗಿ ನೇಮಿಸಿಕೊಳ್ಳುವನು. ವರ್ಷಕ್ಕೆ 101 ಹೊನ್ನು ನಿಗದಿಯಾಯಿತು. ಕಾಲ ಗತಿಸಿತು. ಸಿದ್ಧದಂಡ ನಾಯಕನು ಕಾಯಿಲೆ ಬಿದ್ದು ಕೈಲಾಸವಾಸಿಯಾದನು. ಬಸವಣ್ಣನವರು ಸಿದ್ಧದಂಡ ನಾಯಕನ ಅಂತ್ಯ ಸಂಸ್ಕಾರ ನೆರವೇರಿಸಿ ನಿರ್ವೇಗದಿಂದ ಬಂದು ಬಿಜ್ಜಳನನ್ನು ಕಂಡು ದಂಡಾಧಿಪತಿಯನ್ನು ಗಂಡು ಮಕ್ಕಳಿಲ್ಲದೆ ಕಾಲಾಧೀನನಾದ ನನಗೀಗೇನು ಮಾಡಬೇಕೆಂದು ತೋಚದೆ ಬುದ್ಧಿ ಕೊಡಬೇಕು ಎಂದು ಕೇಳಿಕೊಂಡನು. ಆಗ ಬಿಜ್ಜಳನು, ಆತನ ಆಳು ಕುದುರೆ ಸಮಸ್ತವಿದ್ದವು ನಿನ್ನದೇ, ನಿನ್ನ ಬರುವಿಕೆಯಿಂದ ನನ್ನ ಭಂಡಾರವು ಹೆಚ್ಚಿತು, ಇನ್ನು ಮೇಲೆ ನನ್ನ ದೇಶಕ್ಕೂ ಕೋಶಕ್ಕೂ ನೀನೇ ಅಧಿಕಾರಿ ಎಂದು ಬಸವಣ್ಣನವರಿಗೆ ಒಂದು ಪಟ್ಟಾವಳಿಯನ್ನು ಉಡುಗೊರೆಯಾಗಿ ಕೊಟ್ಟು ಇನ್ನೊಂದನ್ನು ಬಾಳೆಂದು ಹರಿಸಿಕೊಟ್ಟನು. ಅವರನ್ನು ಕಟಕ ಮಕುಟಗಳಿಂದ ಸಿಂಗರಿಸಿ ಪಟ್ಟದಾನೆಯ ಮೇಲೆ ಕುಳ್ಳಿರಿಸಿ ಶ್ವೇತ ಛತ್ರವನ್ನು ಹಿಡಿಸಿ ಪುರದ ಕೇರಿಯೊಳಗೆ ಮೆರವೇರಿಸಿದನು. ಅಂದಿನಿಂದ ಬಸವಣ್ಣನವರು ಬಸವ ದಂಡನಾಥ ಭಂಡಾರಿ ಬಸವ ಎನಿಸಿದರು. ನೋಡಿ, ಬಸವಣ್ಣರ ವಚನಗಳಲ್ಲಿನ ಭಾವತೀವ್ರತೆ, ಏಕಾಗ್ರತೆ ಮತ್ತು ಆತ್ಮೀಯತೆ ಪ್ರಶಂಸನೀಯವೂ ಆದುದರಿಂದ ಪ್ರಸಿದ್ಧವೂ ಆಗಿದೆ. ಈ ಅನಗ್ರಹ ಗುಣವುಳ್ಳ ಶತಾಂಶವು ಸಿದ್ಧರಾಮ, ಅಕ್ಕ ಮಹಾದೇವಿ ಮುಂತಾದ ಕೆಲವರ ವಚನಗಳಲ್ಲಿರುವುದರಿಂದಲೇ ಅವು ಉತ್ತಮ ಭಾವಗೀತೆಗಳೆನಿಸಿಕೊಂಡಿವೆ. ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ವಿಡಂಬನೆ ಇರಬಹುದು, ನಗೆಯ ಮಾರಿತಂದೆಯ ವಚನದಲ್ಲಿ ಹೊಗೆಯಾಡುವ ನಗೆ ಇರಬಹುದು, ಪ್ರಭುದೇವ ವಚನದಲ್ಲಿ ದರ್ಶನ ವಿಶುದ್ಧಿ ಇರಬಹುದು, ಚೆನ್ನ ಬಸವಣ್ಣನವರ ವಚನಗಳಲ್ಲಿ ವಿಚಾರಧಾರೆ ಇರಬಹುದು, ಅಕ್ಕನ ವಚನಗಳಲ್ಲಿ ಮಧುರ ಭಾವವಿರಬಹುದು, ಮಿಕ್ಕ ವಚನಕಾರರ ವಚನಗಳಲ್ಲಿ ಅವರವರ ಅನುಭಾವ ಗುಣ ಅನುಗುಣವಾಗಿ ಭಾವಾಭಿವ್ಯಕ್ತಿ ಇರಬಹುದು. ಆದರೆ ಬಸವಣ್ಣನವರೊಬ್ಬರ ವಚನಗಳಲ್ಲಿ ಈ ಎಲ್ಲ ಇದ್ದು ಮೇಲೆ ಭಕ್ತಿ ರಸಕ್ಕೆ ಪೋಷಕವಾಗಿ ಶಕ್ತಿದಾಯಕವಾಗಿ ಮಿಕ್ಕೆಲ್ಲ ರಸಗಳ ಲೀಲೆಗಳು ನಡೆದಿರುವುದು ಸಾಮಾಜಿಕ ಮತ್ತು ಮತೀಯ ಸಂಕುಚಿತ ಗಣನೆಯ ದುಷ್ಪರಿಣಾಮವಾಗಿ ಮಾನವ ಕುಲದಲ್ಲಿ
ತಲೆದೋರುವ ಮೇಲು ಕೀಳು ವಿಡಂಬನೆಯನ್ನು ಬಸವಣ್ಣನವರು ಮಾನ್ಯ ಮಾಡಲಿಲ್ಲ. ಪ್ರಾಂತ ಪ್ರದೇಶವಾಗಲಿ, ವಿದ್ಯೆ ಪದವಿಯಾಗಲಿ, ಧನ ಧ್ಯಾನವಾಗಲಿ, ಕೊನೆಗೆ ಪ್ರಕೃತಿ ಸಿದ್ಧವಾದ ಗಂಡು ಹೆಣ್ಣೆಂಬ ಭೇದವಾಗಲಿ, ಮಾನವರನ್ನು ವಿಭಜಿಸಿ ಛಿನ್ನ ಭಿನ್ನಗೊಳಿಸಿ ಪ್ರತ್ಯೇಕಿಸುವುದನ್ನು ಅವರು ಸಹಿಸಲಿಲ್ಲ. ಅದಕ್ಕೆ ಬದಲಾಗಿ ಜನರಲ್ಲಿ ಒಗ್ಗಟ್ಟನ್ನು, ಒಡನಾಟವನ್ನು, ಇವನ್ನು ಅಭಿವೃದ್ಧಿಗೊಳಿಸುವಂತಹ ಧರ್ಮ ಬೋಧಿಸಿದರು. ಈ ಕಾರಣದಿಂದಲೇ ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ದಾನ ದಯೆ ನಿರಾಡಂಬರ ವಿನಯ ಭಕ್ತಿ ದುಡಿಮೆ ನಿಷ್ಕಾಮ ಕರ್ಮ ಮತ್ತು ಸರಳ ಜೀವನ, ಒಟ್ಟಿನಲ್ಲಿ ಮನುಕುಲವೆಂಬ ಒಂದೆಂಬ ಭಾವದಿಂದ ಪರಸ್ಪರ ಹಿತ ಅಭಿವೃದ್ಧಿಗಾಗಿ ಬಾಳಬೇಕೆಂಬುದೇ ಅವರ ಜೀವನ ದರ್ಶನ ಆದರ್ಶ ದರ್ಶನ ಸಾರವಾಗಿತ್ತು. ವಿದ್ಯಾರ್ಥಿಗಳೇ ನೋಡಿ, ನಮ್ಮ ಬಸವಣ್ಣನವರು ತಮ್ಮ ಜೀವನದ ಅನುಭವಗಳನ್ನು, ಅವರ ಅನುಭವಗಳನ್ನು ಮತ್ತು ಅವರ ವಚನಗಳಲ್ಲಿ ಯಾವ ಸಾರಾಂಶ ಇದೆ ಎನ್ನುವುದನ್ನು ಡಾಕ್ಟರ್ ಎಲ್ ಬಸವರಾಜ್ ಅವರು ತಮ್ಮ ಲೇಖನದಲ್ಲಿ ರಚಿಸಿದ್ದಾರೆ. ನೋಡಿ, ಶರಣ ಪಂಥದಲ್ಲಿ ಪ್ರಮುಖರೆಂದರೆ ಬಸವಣ್ಣನವರು. ನೋಡಿ, ಶರಣ ಪಂಥರ ಶರಣರಂತ ಅಂದ್ರೆ ಸುಮಾರು ಜನ ಇದರಲ್ವಾ, ಅಕ್ಕಮ್ಮ ದೇವಿ, ಆಯ್ದಕ್ಕೆ ಲಕ್ಕಮ್ಮ, ಆಯ್ದಕ್ಕೆ ಮಾರಯ್ಯ, ಜೇಡರದ ಸಿಂಹಯ್ಯ, ಹುಡುಕ್ತಾ ಹೋದ್ರೆ ಹಲವಾರು ಶರಣರು ನಮಗೆ ಸಿಗ್ತಾ ಹೋಗ್ತಾರೆ. ಅವರೆಲ್ಲರಿಗಿಂತ ಮುಂಚಿತವಾಗಿಯೇ ಇದ್ದಂಥವರು ನಮ್ಮ ಬಸವಣ್ಣನವರು. ಅವರ ಜೀವನ ಒಂದು ಅಮರ ಜ್ಯೋತಿ. ನೋಡಿ, ಬಸವಣ್ಣನವರ ಜೀವನ ಎನ್ನುವಂತಹದ್ದು ಅಮರ ಜ್ಯೋತಿ. ಅವರ ಜೀವನಕ್ಕೆ ಸಾವೇ ಇಲ್ಲ, ಆರದೇ ಇರುವಂತಹ ಒಂದು ದೀಪ. ಜ್ಯೋತಿ ಅಂದ್ರೆ ದೀಪ ಅಲ್ವಾ. ಅವರ ಜೀವನ ನಶಿಸಿ ಹೋಗುವುದು, ಹೋಗಲಾಗದ ಇರುವಂತಹ ಒಂದು ದೀಪ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ಹಲವಾರು ಶತಮಾನಗಳ ಕೋಟ್ಯಾಂತರ ಮುಮುಕ್ಷಗಳು ಸನ್ಮಾರ್ಗಗಳನ್ನು ಕಂಡುಕೊಂಡ ಕೃತಾರ್ಥರಾಗಿದ್ದಾರೆ. ನೋಡು, ಹಲವಾರು ಶತಮಾನಗಳಿಂದ ಇರುವಂತಹ ಈ ರಾಜಾದಿಗಳಾಗಿರಬಹುದು, ಮುಮುಕ್ಷಗಳು ಸನ್ಮಾರ್ಗವನ್ನು ಕಂಡು ಅವರ ಜೀವನವನ್ನ ಸಾರ್ಥಕವನ್ನು ಪಡೆದುಕೊಂಡು ಕೃತಾರ್ಥರಾಗಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಂತೂ ಆ ಜೀವ ಜ್ಯೋತಿ ಪ್ರಭಾವ ಸೃಷ್ಟಿಸಲ್ಲ. ನೋಡಿ, ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಸಹ ಅವರು ಸಾಕಷ್ಟು ಕೃಷಿಯನ್ನ ಮಾಡಿದ್ದಾರೆ ಬಸವಣ್ಣನವರು. ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿಯೇ ಹೆಸರುವಾಸಿಯಾಗಿರುವಂತಹ ನಮ್ಮ ಬಸವಣ್ಣನವರು ಜೀವ ಜ್ಯೋತಿ. ನೋಡಿ, ಅವರ ಜೀವವನ್ನ ಜ್ಯೋತಿ, ಅವರ ಜೀವ ಜ್ಯೋತಿ ಅಂದ್ರೆ ಅವರ ಜೀವ ದೀಪ ಅಂತ ಹೇಳಿ ಅರ್ಥ ಆಗ್ತಿದೆಯಾ. ಪ್ರಭಾವ, ಪ್ರಭಾವ ಅಂದ್ರೆ ಶಕ್ತಿ. ಅವರ ಒಂದು ಅವರ ಒಂದು ತತ್ವಗಳನ್ನ ಹೇಳಿರುವಂತಹ ಒಂದು ಶಕ್ತಿ ಪ್ರಭಾವ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ಪ್ರತಿ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಇಂದಿನ ತರಗತಿಯಲ್ಲಿ, ಇನ್ನು ಮುಂದಿದ್ದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್.